ಅಸ್ತಿತ್ವದ ಪ್ರಶ್ನೆಯನ್ನು ಎದುರಿಸ್ತಾ ಇದೆ ಜೆ ಡಿ ಎಸ್ ಈಗ ಕರ್ನಾಟಕದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹತ್ತೊಂಬತ್ತು ಸ್ಥಾನಕ್ಕೆ ಕುಸಿದ ನಂತರ ನೂರ ಮೂವತ್ತೈದು ಸ್ಥಾನಗಳನ್ನು ಗೆಲ್ಲುವ ಮೂಲಕ ತಮ್ಮ ಅಧ್ಯಕ್ಷತೆಯಲ್ಲಿ ನೂರ ಮೂವತ್ತೈದು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಡಿ ಕೆ ಶಿವಕುಮಾರ್ ಹಿಂದೆಂದಿಗಿಂತಲೂ ಹೆಚ್ಚು ಪವರ್ಫುಲ್ ಆಗಿ ಹೊರಹೊಮ್ಮಿದ್ದಾರೆ ಒಕ್ಕಲಿಗ ಮುಖಂಡರು ಡಿ ಕೆ ಶಿವಕುಮಾರ್ ನಾಯಕತ್ವದ ಕಾರಣಕ್ಕಾಗಿ ಒಂದು ಜೆ ಡಿ ಎಸ್ನ ಒಂದಷ್ಟು ಮತಗಳ ಆ ಕಡೆ ಹೋಗಿದ್ದಾವೆ ಇನ್ನೂ ಒಂದಷ್ಟನ್ನು ಸೆಳೆದುಕೊಳ್ಳುವ ಸಹಜ ಪ್ರಯತ್ನದಲ್ಲಿ ಇದ್ ಇದಾರವರು ಅದಕ್ಕೆ ದಾರಿ ಏನು ಅಂದರೆ ಜೆ ಡಿ ಎಸ್ನ ಶಾಸಕರನ್ನು ಸೆಳೆದುಕೊಳ್ಳೋದು ಸ್ಥಳೀಯ ಮುಖಂಡರುಗಳನ್ನು ಸೆಳೆದುಕೊಳ್ಳೋದು ಆಗ ಜೆ ಡಿ ಎಸ್ಸಿಗೆ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಬರುತ್ತೆ ಅಸ್ತಿತ್ವದ ಪ್ರಶ್ನೆ ಬರುತ್ತೆ ಆ ಪ್ರಶ್ನೆಯನ್ನು ಎದುರಿಗಿಟ್ಕೊಂಡು ಇಟ್ಕೊಂಡು ಕೂತ್ಕೊಂಡಿದ್ದಾರೆ ದೊಡ್ಡ ದೊಡ್ಡ ಪಕ್ಷಗಳ ಪೈಪೋಟಿ ದೇಶ ತುಂಬ ಅದೊಂದು ವಾತಾವರಣ ಆಗಿದೆ ಸಣ್ಣ ಸಣ್ಣ ಪಕ್ಷಗಳು ಒಂದು ಬಿ ಜೆ ಪಿ ಜೊತೆ ಗುರುತಿಸಿಕೊಳ್ಳಬೇಕು ಅಥವಾ ಕಾಂಗ್ರೆಸ್ ಜೊತೆ ಗುರುತಿಸಿಕೊಳ್ಳಬೇಕು ಅಂತ ಆ ಅನಿವಾರ್ಯತೆ ಅನೇಕ ಪಕ್ಷಗಳಿಗೆ ಬಂದಿದೆ ಅಂಥದ್ದೇ ಅನಿವಾರ್ಯತೆಯಲ್ಲಿ ಕರ್ನಾಟಕದಲ್ಲಿ ಜೆ ಡಿ ಎಸ್ ಇದೆ ಜೆ ಡಿ ಎಸ್ ಪ್ರಬಲವಾಗಿರುವಲ್ಲಿ ಅದಕ್ಕೆ ಮುಖ್ಯ ಎದುರಾಳಿ ಯಾರು ಕಾಂಗ್ರೆಸ್ಸೇ ಹಳೆ ಮೈಸೂರು ಭಾಗ ಜೆ ಡಿ ಎಸ್ನ ಸ್ಟ್ರಾಂಗ್ ಹೋಲ್ಡ್ ಇರೋದು ಅಲ್ಲಿ ಮೊನ್ನೆ ಮೊನ್ನೆ ವಿಧಾನಸಭಾ ಚುನಾವಣೆಯ ತನಕ ಬಿ ಜೆ ಪಿ ಅಸ್ತಿತ್ವ ಇರಲಿಲ್ಲ ಕ್ಯಾಂಡಿಡೇಟ್ ಹಾಕ್ತಿದ್ರು ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಓಟ್ ತಗೋತಿದ್ರು ಅವರು ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಮಂಡ್ಯ ಡಿಸ್ಟ್ರಿಕ್ಟೆಲ್ಲ ನೋಡಿದ್ರೆ ಆವರೇಜ್ ಇಪ್ಪತ್ತೈದು ಸಾವಿರ ಓಟ್ ತಗೊಂಡಿದ್ದಾರೆ ಮೂರನೆಯ ಒಂದರ ಎಂಟ್ರಿ ಜೆ ಡಿ ಎಸ್ಸಿಗೆ ಹೊಡ್ತಾ ಕೊಡ್ತಾ ಇದೆ ಮುಖ್ಯ ಎದುರಾಳಿ ಕಾಂಗ್ರೆಸ್ಸು ಆ ಕಾರಣಕ್ಕೆ ಮೂರನೆಯ ಪಕ್ಷದೊಂದಿಗೆ ಸೇರಿಕೊಂಡರೆ ಹಳೆ ಮೈಸೂರು ಭಾಗದಲ್ಲಿ ಟು ಬಿ ಸ್ಪೆಸಿಫಿಕ್ ಏಳು ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ಲಸ್ ಪಾಯಿಂಟ್ ಆಗುತ್ತೆ ಏಳರಲ್ಲಿ ಬಿ ಜೆ ಪಿ ನಿಂತರೆ ಬಿ ಜೆ ಪಿಗೆ ಜೆ ಡಿ ಎಸ್ ನಿಂತರೆ ಜೆ ಡಿ ಎಸ್ಗೆ ಆ ಲೆಕ್ಕಾಚಾರದೊಂದಿಗೆ ಈ ಮೈತ್ರಿ ಸ್ವಲ್ಪ ಹಠ ಹಿಡಿದು ಒಂದೆರಡು ಸ್ಥಾನ ಜಾಸ್ತಿ ತಗೊಂಡ್ರೆ ಇನ್ನೂ ಲಾಭ ಕಾಂಗ್ರೆಸ್ನವ್ರ ಜೊತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೈತ್ರಿ ಮಾಡ್ಕೊಂಡಿದ್ವಿ ಆವಾಗ ಅವರು ನಮಗೆ ಎಂಟು ಕೊಟ್ಟಿದ್ದರು ನೀವು ಬರೀ ನಾಲ್ಕು ಅಂತಿದ್ದೀರಿ ಹಿಂಗಾದರೆ ಹೆಂಗೆ ಇನ್ನೊಂದೆರಡು ಕೊಡೋಕ್ಕಾಗುತ್ತಾ ನೋಡಿ ಅಂತ ಒಂದು ಚೌಕಾಶಿ ಮಾಡೋದಪ್ಪ ಬಂದರೆ ಬಂದಷ್ಟು ಆ ಲೆಕ್ಕಾಚಾರದಲ್ಲಿ ಜೊತೆಗೆ ವಾತಾವರಣ ಇನ್ನೊಮ್ಮೆ ಎನ್ ಡಿ ಎ ಅಧಿಕಾರಕ್ಕೆ ಬರುತ್ತೆ ಮೋದಿ ಇನ್ನೊಮ್ಮೆ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅನ್ನೋ ಥರದ್ದು ಸರ್ವೆಗಳು ಹೇಳ್ತಾ ಇವೆ ಲೆಕ್ ವಾತಾವರಣ ಹಂಗಿದೆ ಅನ್ನೋದು ಗಾಳಿ ಸಿ ಸಿಗ್ತಾ ಇದೆ ಹಂಗೊಂದು ವೇಳೆ ಆದರೆ ಜೆ ಡಿ ಎಸ್ನಿಂದ ಒಬ್ಬರು ಕೇಂದ್ರ ಮಂತ್ರಿನೂ ಆಗ್ತಾರೆ ಆಗಬಹುದು ಇಷ್ಟೆಲ್ಲ ಲೆಕ್ಕಾಚಾರಗಳನ್ನು ಇಟ್ಕೊಂಡು ನಡೀತಾ ಇರುವಂಥ ಮೈತ್ರಿ ಇನ್ನು ಬಿ ಜೆ ಪಿ ಅವ್ರಿಗೆ ಬಿ ಜೆ ಪಿ ಅವರು ಲೆಕ್ಕಾಚಾರದ ಪ್ರಕಾರ ತಮ್ಮ ಒಂದು ಅಥವಾ ಎರಡು ಹಾಲಿ ಎಂ ಪಿಗಳಿಗೆ ಟಿಕೆಟ್ ನಿರಾಕರಿಸಬೇಕು ಜೆ ಡಿ ಎಸ್ಸಿಗೆ ಸೀಟ್ ಬಿಟ್ಟುಕೊಡೋದಾದರೆ ಕ್ಷೇತ್ರ ಬಿಟ್ಟುಕೊಡೋದಾದರೆ ಆದರೆ ಕಾಂಗ್ರೆಸ್ಸಿನ ಸಂಖ್ಯೆಯನ್ನು ತಡೆದಂಗಾಗತ್ತೆ ಕಾಂಗ್ರೆಸ್ಸಿನ ಲಾ ನಾಗಾಲೋಟವನ್ನು ನಿಲ್ಲಿಸಿದ ಹಂಗಾಗತ್ತೆ ಜೆ ಡಿ ಎಸ್ ಜೊತೆಗೆ ಹೋದರೆ ತ್ರಿಕೋನ ಸ್ಪರ್ಧೆ ಅಂತಾದರೆ ಕಾಂಗ್ರೆಸ್ಸಿಗೆ ಜಾಸ್ತಿ ಲಾಭ ಆಗುತ್ತೆ ಮೊನ್ನೆ ವಿಧಾನಸಭಾ ಚುನಾವಣೆಯ ರಿಸಲ್ಟೇ ಸಾಕ್ಷಿ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಸಿಗೆ ಅಷ್ಟೆಲ್ಲ ಸ್ಥಾನಗಳನ್ನು ಪಡೆಯೋದಕ್ಕೆ ಯಾಕೆ ಸಾಧ್ಯ ಆಯಿತು ಅಂದರೆ ಬಿ ಜೆ ಪಿ ಟಫ್ ಕಾಂಪಿಟೇಷನ್ ಕೊಟ್ಟಿದ್ದಕ್ಕೆ ಈ ಕಾರಣಕ್ಕೆ ಕಾಂಗ್ರೆಸ್ಸಿನ ಮೈತ್ರಿಯನ್ನು ಹಣಿಯೋದಕ್ಕೆ ಇದನ್ನೊಂದು ಬಳಸ್ಕೊಳ್ಬೇಕು ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿ ಸಂಘಟನೆ ಈ ಸಲ ಏನೋ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಯಿತು ಅದಕ್ಕಿಂತ ಮುಂಚೆ ಏನು ಇದ್ದು ಇಲ್ದಂಗೆ ಇದ್ರು ಅವರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಜೆ ಡಿ ಎಸ್ ಮೈತ್ರಿ ಆದರೆ ಎನ್ ಡಿ ಎದ ಬಲ ಹೆಚ್ಚಾಗುತ್ತೆ ಬೇಸಿಕಲಿ ಕಾಂಗ್ರೆಸ್ನ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ ಈ ಮೈತ್ರಿಯ ಸುದ್ದಿಯ ನಂತರ ಕಾಂಗ್ರೆಸ್ನಲ್ಲೂ ಒಂದು ಲೆಕ್ಕಾಚಾರ ಇರುತ್ತೆ ಇದು ಇವ್ರ ಕಂಟ್ರೋಲ್ನಲ್ಲಿಲ್ಲ ಕಾಂಗ್ರೆಸ್ನವ್ರ ಇಲ್ಲ ಬಿ ಜೆ ಪಿಯವರು ಜೆ ಡಿ ಎಸ್ನವ್ರು ಒಂದು ಆಗಬೇಕಾ ಅನ್ನೋದು ಈಗ ಒಂದಾಗಿದ್ದಾರೆ ಹಂಗಿದ್ದಾಗ ಏನು ಮಾಡಬೇಕು ಆಪ್ರೇಷನ್ ಹಸ್ತ ಇನ್ನಷ್ಟು ವೇಗವಾಗಿ ಮಾಡಬೇಕು ಯಾರ್ಯಾರು ಬರೋರು ಇದ್ದಾರೆ ಜೆ ಡಿ ಎಸ್ನಿಂದ ಯಾರು ಬರ್ತೀರಿ ಕಾಂಗ್ರೆಸ್ನಿಂದ ಬಿ ಜೆ ಪಿಯಿಂದ ಯಾರ್ಯಾರು ಬರ್ತೀರಿ ಬನ್ನಿ ಬನ್ನಿ ಬೇಗ ಬನ್ನಿ ಅಂತ ಡಿ ಕೆ ಶಿವಕುಮಾರ್ ಅಂತೂ ಭಾಳ ಕ್ಲಿಯರ್ ಆಗಿ ಒಂದು ಇಂಟರ್ನಲ್ ಮೀಟಿಂಗ್ನಲ್ಲಿ ಹೇಳಿದ್ರಂತೆ ಬಿ ಜೆ ಪಿ ಜೆ ಡಿ ಎಸ್ನ ಸ್ಥಳೀಯ ಮುಖಂಡ ಒಬ್ಬ ಹತ್ತು ಓಟ್ ಇನ್ಫ್ಲೂಯೆನ್ಸ್ ಮಾಡ್ತಾನೆ ಅಂದರೂ ಮನೆಗೋಗಿ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬಂದುಬಿಡಿ ಅಂತ ಹೋಗಿ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬಂದು ಹತ್ತೇ ಹತ್ತು ಓಟ್ ಇದಾವೆ ಅಂದರೂ ಬಿಡಬೇಡಿ ಅವ್ರನ್ನ ಹೇಳಿದಾರಂತೆ ಈಗಾಗಲೇ ಯಾರ್ಯಾರನ್ನ ಮಾತುಕತೆ ಯಾರ್ಯಾರ ಜೊತೆಗೆ ಮಾತುಕತೆ ಆಗಿದೆಯೋ ಅವ್ರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುವಂಥ ಕೆಲಸ ಆಗುತ್ತೆ ಹಳೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಮುಖಂಡರು ಒಕ್ಕಲಿಗ ಮತದಾರನ ಸೆಳೆಯಬೇಕಾಗಿದೆ ಅವ್ರನ್ನ ಕರ್ಕೊಂಡು ಬರುವಂಥ ಪ್ರಕ್ರಿಯೆ ಶುರುವಾಗುತ್ತೆ ಅದರ ಜೊತೆಗೆ ಜೆ ಡಿ ಎಸ್ ಜನತಾದಳ ಸೆಕ್ಯುಲರ್ ಹೆಸರಿನಲ್ಲೇ ಸೆಕ್ಯುಲರ್ ಶಬ್ದ ಇದೆ ಅದು ಜಾತ್ಯಾತೀತ ಜನತಾದಳ ನೋಡಿ ಬಿ ಜೆ ಪಿ ಅನ್ನುವಂಥ ಒಂದು ಕೋಮುವಾದಿ ಪಕ್ಷದ ಜೊತೆಗೆ ಹೋದರು ಅಂತ ಒಂದು ಪ್ರಚಾರ ಮಾಡಿದ್ರೆ ಅಫ್ಕೋರ್ಸ್ ಇನ್ನು ಕಾಂಗ್ರೆಸ್ ಕರ್ನಾಟಕದಲ್ಲಿ ಹೆಚ್ಚುವರಿಯಾಗಿ ಬರಬೇಕಾದಂಥ ಮುಸ್ಲಿಂ ಏನು ಇಲ್ಲ ಆದರೂ ಈ ಸೆಕ್ಯುಲರ್ ಮತಗಳು ಅಂತ ಈ ನಾವು ಸೆಕ್ಯುಲರ್ ಅಂತ ಏನು ಕರೆದುಕೊಳ್ತಾರಲ್ಲ ಅವ್ರನ್ನ ಮತ್ತಷ್ಟು ಬಿಗಿ ಮಾಡಿಕೊಳ್ಬೋದು ಗಟ್ಟಿ ಮಾಡಿಕೊಳ್ಳಬಹುದು ಅನ್ನೋದೊಂದು ಲೆಕ್ಕಾಚಾರ ಬಿ ಜೆ ಪಿ ಅವರು ಬಿ ಟೀಮ್ ಇದು ಜೆ ಡಿ ಎಸ್ ಅಂದರೆ ಅವಕಾಶವಾದಿ ಪಕ್ಷ ಸಲ ನಮ್ಮ ಜೊತೆ ಹೋಗ್ತಾರೆ ಒಂದು ಸಲ ಅವ್ರ ಜೊತೆಗೆ ಹೋಗ್ತಾರೆ ಇತ್ಯಾದಿ ಇತ್ಯಾದಿ ಮಾತಾಡ್ಕೊಂಡು ಬಂದರೆ ತಕ್ಕ ಮಟ್ಟಿಗೆ ಲಾಭ ಆಗುತ್ತೆ ಜೊತೆಗೆ ಪಿ ಅಸಮಾಧಾನಿತರು ಜೆ ಡಿ ಎಸ್ನ ಅಸಮಾಧಾನಿತರನ್ನು ಕರ್ಕೊಂಡು ಬಂದು ಪಕ್ಷಕ್ಕೆ ಸೇರಿಸಿಕೊಳ್ಳೋದು ಇಷ್ಟು ಲೆಕ್ಕಾಚಾರದಲ್ಲಿ ನಡೀತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್